ಯಶವಂತಪುರದಲ್ಲಿ ಜೆಡಿಎಸ್ ಗೆಲ್ಲದಿದ್ದರೆ ರಾಜಕೀಯ ನಿವೃತ್ತಿ ಮೂರು ಬಾರಿ ಸೋತ ಜವರಾಯಿಗೌಡರಿಗೆ ಕುಮಾರಸ್ವಾಮಿ ಮಾತೆ ಸ್ಫೂರ್ತಿ ಜವರಾಯಿಗೌಡರನ್ನ ಗೆಲ್ಲಿಸಲು ಪಣತೊಟ್ಟ ಕುಮಾರಸ್ವಾಮಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಜವರಾಯಿಗೌಡರು ಕಳೆದ ಮೂರು ಬಾರಿ ಸೋತಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ರು ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರು ಬಾರಿ ಕೂಡ ಸೋತಿದ್ದಾರೆ ಅಲ್ಪಮತಗಳ ಅಂತರದಿಂದ ತುಂಬ ಫೈಟ್ ಕೊಟ್ಟಿದ್ರು ಹೇಗೆ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಆ ಮಟ್ಟಿಗೆ ಜಯರಾಯಿಗೌಡರು ತುಂಬ ಫೈಟ್ ಕೊಟ್ಕೊಂಡು ಬರ್ತಾಯಿದ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆದರೆ ಅವರ ಅದೃಷ್ಟ ಸರಿ ಇರಲಿಲ್ಲ ಸೋಲ್ತಾಯಿದ್ರು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೆ ಜೆ ಡಿ ಎಸ್ನ ಅಭ್ಯರ್ಥಿ ಆಗಬೇಕಾ ಬೇಡವಾ ಅನ್ನೋ ಗೊಂದಲಲ್ಲಿದ್ದರು ಆದರೆ ಆ ಗೊಂದಲಕ್ಕೆ ಮುಲಾಮನ್ನು ಆ ಗೊಂದಲಕ್ಕೆ ಒಂದು ಪುಲ್ಸ್ಟಾಪನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಒಂದು ಭರವಸೆಯನ್ನು ಒಂದು ಸ್ಫೂರ್ತಿಯ ಮಾತುಗಳನ್ನು ಡೋಂಟ್ ವರಿ ಈ ಬಾರಿ ನೀನು ನೀವು ಗೆದ್ದೇ ಗೆಲ್ತೀರಿ ನಿಮ್ಮ ಜೊತೆ ನಾವು ಇದ್ದೀವಿ ನಿಮ್ಮನ್ನು ಅಷ್ಟು ಈಸಿಯಾಗಿ ಬಿಡಲ್ಲ ನಾವು ಅನ್ನೋ ಒಂದು ಮಾತನ್ನು ಧೈರ್ಯದ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಯಶವಂತಪುರದಲ್ಲಿ ಕಾರ್ಯಕ್ರಮ ಇತ್ತು ಯಶವಂತಪುರ ಕಾರ್ಯಕ್ರಮ ಜವರಾಯ್ ಗೌಡ್ರು ಜೆ ಡಿ ಎಸ್ನಲ್ಲಿ ಇದ್ಕೊಂಡು ನಿಷ್ಠಾವಂತರಾಗಿದ್ದುಕೊಂಡು ಎಲ್ಲವನ್ನು ಕೂಡ ಕಳಿದುಕೊಂಡ್ರು ಎಲೆಕ್ಷನ್ ಮಾಡೋದಕ್ಕೆ ಆಸ್ತಿ ಕಳ್ಕೊಂಡ್ರು ಕೋಟಿ ಕೋಟಿ ಹಣವನ್ನು ಕಳೆದ್ಕೊಂಡ್ರು ಅವರು ಗೆಲ್ಲಲಿಲ್ಲ ಪಾಪ ಅದೊಂದು ಬೇಜಾರಿದೆ ನನಗೆ ಸೊ ಗೆಲ್ಲಲೇಬೇಕು ಅವರು ಈ ಬಾರಿ ಗೆಲ್ಲದೆ ಹೋದರೆ ನಾನು ನಿಜಕ್ಕೂ ಕೂಡ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇನೆ ಗೌಡ್ರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದೇ ಗೆಲ್ತಾರೆ ನೋಡ್ತಾ ಇರಿ ಅನ್ನೋ ಒಂದು ಭರವಸೆಯ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಶವಂತಪುರ ಮಾತಾಡಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳಿದ್ರು ನಾನು ಮೂರು ಸಲ ಸೋತರು ಜನ ನಿಮ್ಮ ಕೈ ಬಿಟ್ಟಿಲ್ಲ ಅನೇಕರು ನಿಮ್ಮ ಬಗ್ಗೆ ಅನುಕಂಪ ಇದೆ ಅಂತ ಇದ್ದಾರೆ ಬರೀ ದುಡ್ಡಿದ್ದರೆ ಎಲೆಕ್ಷನ್ ಗೆದ್ದುಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು ಜನರ ಏನು ಮನಸ್ಸಲ್ಲಿರ್ಬೇಕು ನಾವು ನೀವು ಜನರ ಮನಸ್ಸಲ್ಲಿದ್ದೀರಾ ಈಗ ನೀವು ಗೆದ್ದೇ ಗೆಲ್ತೀರ ಸೊ ಹಾಗಾಗಿ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ನೀವು ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸೊ ನೀವೆಲ್ಲ ಕಳೆದ್ಕೊಂಡ್ಬಿಟ್ರೆ ಎಲೆಕ್ಷನಿಂದ ಮನೆ ಮಠ ಎಲ್ಲ ಮಾರುವಂಥ ಸ್ಥಿತಿ ಬಂತು ಆ ಒಂದು ಪರಿಸ್ಥಿತಿ ಮುಂದುವರ್ಸೋದಕ್ಕೆ ನಾವು ಬಿಡೋಲ್ಲ ಮಕ್ಕಳನ್ನು ನಾವು ಹಾಗೇನೆ ಬಿಡೋಲ್ಲ ಏನು ಇಲ್ದಿರೋ ಎಲ್ಲ ಕಳಿದುಕೊಂಡ್ರು ಅನ್ನೋ ಥರ ನಾವು ಯಾರೂ ಕೂಡ ಬರಿಗೈಯಲ್ಲಿ ಬಿಡೋಲ್ಲ ಮದ್ಯ ದಾರಿಯಲ್ಲಿ ನಿಮ್ಮ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ ನಿಮ್ಮ ಜೊತೆ ನಾವು ಇದ್ದೀವಿ ಜವರಾಯಿಗೌಡ್ರೆ ನಿಂತ್ಕೊಳ್ಳಿ ನೀವು ಸೊ ಮುಂದೆ ಏನಾಗುತ್ತೆ ನೋಡೋಣ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಇನ್ನು ಮೂರು ತಿಂಗಳಿದೆ ಓಡಾಡಿ ಕ್ಷೇತ್ರದಲ್ಲಿ ಪೂರ್ತಿ ನಿಮ್ಮ ಕೊನೆಯ ಡಿಸಿಷನ್ ನೀವು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀರಾ ಅಷ್ಟೇ ಅನ್ನೋ ಧೈರ್ಯವನ್ನು ಕುಮಾರಸ್ವಾಮಿ ಅವರು ತುಂಬಿದ್ರು ಯಶವಂತಪುರ ಒಂದು ರೀತಿ ಜೆ ಡಿ ಎಸ್ ಭದ್ರಕೋಟೆ ನಮ್ಮಲ್ಲಿ ಕೆಲವೊಂದಿಷ್ಟ ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳೆಲ್ಲ ಈಗ ಇತ್ಯರ್ಥ ಆಗಿದ್ದಾವೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಏನು ಬೇರೆಯವರಿಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ಪ್ರಮೇಯನೇ ಇಲ್ಲ ಹಿಂದೆ ಜೆ ಡಿ ಎಸ್ಸನ್ನು ಬಿ ಜೆ ಪಿಯ ಬಿ ಟೀಮ್ ಅಂತ ಕಾಂಗ್ರೆಸ್ಸಿಗರು ಬ್ರ್ಯಾಂಡ್ ಮಾಡಿಬಿಟ್ರು ಹೀಗಾಗೇನೆ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲ್ಬೇಕಾಯಿತು ಜವರಾಯಿಗೌಡರು ಜೆ ಡಿ ಎಸ್ಸಿಂದ ಸೊ ಕಾಂಗ್ರೆಸ್ನ ಕುತಂತ್ರದಿಂದ ಜೆ ಡಿ ಎಸ್ ಸೋಲ್ತೇ ವಿನಃ ಜೆ ಡಿ ಎಸ್ಗೆ ಶಕ್ತಿ ಇಲ್ಲ ಅಂತಲ್ಲ ಸೊ ಬೇರೆ ಬೇರೆ ಕಾರಣಗಳಿದ್ವು ಸೊ ಹಾಗಾಗಿ ಈ ಬಾರಿ ಆ ರೀತಿಯ ಪರಿಸ್ಥಿತಿ ಇಲ್ಲ ಎಸ್ ಟಿ ಸೋಮಶೇಖರ್ ಈಗ ಬಿ ಜೆ ಪಿ ಸೊ ಬಿ ಜೆ ಪಿಯನ್ನು ಅವರ ಅಭ್ಯರ್ಥಿಯನ್ನು ಸಮರ್ಥವಾಗಿ ಎದುರಿಸ್ಬೇಕು ಅಂದರೆ ಜೆ ಡಿ ಎಸ್ಗೆ ಮಾತ್ರ ಸಾಧ್ಯ ಗೆಲ್ಲೋದಕ್ಕೂ ಕೂಡ ಜೆ ಡಿ ಎಸ್ಗೆ ಮಾತ್ರ ಸಾಧ್ಯ ಸೊ ಜವರಾಯಿಗೌಡರು ಈಗ ಜೆ ಡಿ ಎಸ್ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸೋತಿದ್ರು ಸುಮಾರು ಹದಿನೈದು ಸಾವಿರ ಮಾತುಗಳಿಂದ ಸೋತಿದ್ರು ಹದಿನೆಂಟರಲ್ಲೂ ಕೂಡ ಸೋತರು ಆದರೆ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸರಿದ್ದಾರೆ ಕುಮಾರಸ್ವಾಮಿ ಅವರ ಮಾತುಗಳು ತುಂಬ ಸ್ಫೂರ್ತಿ ಕೊಡುವಂಥ ಕೆಲಸವನ್ನು ಜವರಾಯಿಗೌಡರು ಮಾಡಿದ್ದಾರೆ ಜವರಾಯಿಗೌಡರು ಈಗಾಗಲೇ ಕ್ಷೇತ್ರದಲ್ಲಿ ರೌಂಡ್ಸ್ ಶುರು ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಮ್ಮ ಕರ್ನಾಟಕ ಟಿ ವಿ ಇಂಥ ಸಮೀಕ್ಷೆಯಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ ಜವರಾಯಿಗೌಡರು ಈ ಬಾರಿ ಗೆಲುವನ್ನು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಕ್ಷೇತ್ರದಲ್ಲಿ ಚೆನ್ನಾಗಿ ಓಡಾಡಿದ್ರೆ ಅವ್ರಿಗೆ ಪಾಸಿಟಿವ್ ಆಗಬಹುದು ಅಂತ ನೋಡೋಣ ಅವರ ಈ ಬೂಸ್ಟರ್ ಡೋಸ್ ಮಾತುಗಳು ತುಂಬ ಆತ್ಮವಿಶ್ವಾಸವನ್ನು ತುಂಬುವಂಥ ಮಾತುಗಳು ಜವರಾಯಿಗೌಡ್ರನ್ನು ಮತ್ತು ಒಂದು ರೀತಿ ಅವರೇನು ಸೋತು ಸುಣ್ಣ ಆಗಿದ್ದಾರೆ ಮೂರು ಬಾರಿ ಗೆಲುವಿಗೆ ದಡವನ್ನು ಗೆಲುವಿನ ದಡವನ್ನು ಸೇರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ನಿಮ್ಮ ಪ್ರಕಾರ ಜವರಾಯಿಗೌಡ್ರು ಜೆ ಡಿ ಎಸ್ನ ಅಭ್ಯರ್ಥಿ ಆದರೆ ಯಶವಂತಪುರದಲ್ಲಿ ಗೆಲ್ತಾರಾ ಮತದಾರರು ಯಶವಂತಪುರದಲ್ಲಿ ಜೆ ಡಿ ಎಸ್ಗೆ ಮತ ಆಗ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು